ಇನ್ನು ಕರ್ನಾಟಕದಲ್ಲಿ ಮಳೆ ಇಲ್ಲದೆ ರೈತರು ಬೆಳೆ ಬೆಳೆಯೋಕ್ಕಾಗದೆ ಸಂಕಷ್ಟಕ್ಕೀಡಾಗಿದ್ದಾರೆ ರಾಜ್ಯದಲ್ಲಿ ಬರಗಾಲ ಆವರಿಸಿದೆ ಮತ್ತೊಂದೆಡೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸರ್ಕಾರ ಹರಸಾಹಸ ಮಾಡ್ತಿದೆ ಆದರೆ ರಾಜಕಾರಣಿಗಳ ಮೋಜು ಮಸ್ತಿ ಮಾತ್ರ ಬರ ಇಲ್ಲ ರಾಜ್ಯ ಸರ್ಕಾರ ಹೊಸ ಇನೋವಾ ಕಾರ್ಗಳನ್ನು ಖರೀದಿಸಿ ಸಚಿವರಿಗೆ ದಸರಾ ಉಡುಗೊರೆಯಾಗಿ ನೀಡಿದೆ ಹೌದು ಬರಗಾಲದ ಕಾರಣಕ್ಕೆ ಅನುತ್ಪಾದಕ ವೆಚ್ಚ ಕಡಿಮೆ ಮಾಡಬೇಕನ್ನುತ್ತಿರುವ ಸರ್ಕಾರ ಮೂವತ್ತ್ಮೂರು ಸಚಿವರಿಗೆ ಇನೋವಾ ಹೈಬ್ರಿಡ್ ಕಾರ್ಗಳನ್ನು ಖರೀದಿಸಿದೆ ಬರೋಬ್ಬರಿ ಒಂಬತ್ತು ಕೋಟಿ ಒಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೂವತ್ತ್ಮೂರು ಇನೋವಾ ಕಾರುಗಳನ್ನು ರಾಜ್ಯ ಸರ್ಕಾರ ಖರೀದಿ ಮಾಡಿದೆ ಆಗಸ್ಟ್ ಹದಿನೇಳರಂದೇ ಮೂವತ್ತ್ಮೂರು ಕಾರುಗಳನ್ನು ಖರೀದಿಸಿ ಸರ್ಕಾರ ತನ್ನ ಖಜಾನೆಯಿಂದ ಹಣಗಡೆ ಬಿಡುಗಡೆ ಮಾಡಿತ್ತು ಇದೀಗ ದಸರಾ ಆರಂಭವಾಗ್ತಿದ್ದಂತೆ ಸಚಿವರ ನಿವಾಸಕ್ಕೆ ಹೊಸ ಕಾರುಗಳು ಬಂದು ನಿಂತಿದ್ದು ಪೂಜೆಯ ಪುನಸ್ಕಾರಗಳ ಬಳಿಕ ಹೊಸ ಕಾರಿನಲ್ಲಿ ಸಚಿವರ ಓಡಾಟ ಶುರು ಮಾಡಿದ್ದಾರೆ ಮತ್ತೊಂದೆಡೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶಾಸಕರು ಸಚಿವರ ವೇತನ ಹಾಗೂ ಭತ್ತಿಯನ್ನು ಹೆಚ್ಚಳ ಮಾಡಿದ್ದ ನಿರ್ಣಯಕ್ಕೆ ಘಟ ಘಟನೋತ್ತರ ಒಪ್ಪಿಸಿ ನೀಡಿ ಒಪ್ಪಿಗೆ ನೀಡಿ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಲಿ ಕಾಯ್ದೆಗೆ ತಿದ್ದುಪಡಿ ತಂದು ವೇತನ ಪತ್ಯೆ ಪರಿಷ್ಕರಣ ಮಾಡಲಾಗಿತ್ತು ಈವರೆಗೆ ಪರಿಷ್ಕೃತ ವೇತನವನ್ನು ಶಾಸಕರು ಸಚಿವರು ಪಡೆಯುತ್ತಿದ್ದರು ಆದರೆ ಇದಕ್ಕೆ ಸಚಿವ ಸಂಪುಟ ಒಪ್ಪಿಗೆ ಪಡೆಯದ ಹಿನ್ನೆಲೆಯಲ್ಲಿ ಘಟನೋತ್ತರ ಒಪ್ಪಿಗೆ ನೀಡಿರುವುದರಿಂದ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ ಈ ಅನುತ್ಪಾದಕ ವೆಚ್ಚ ಕಡಿತ ಅನ್ನೋದು ಜನಸಾಮಾನ್ಯರ ವಿಚಾರಗಳಿಗೆ ಮಾತ್ರವೇ ಎನ್ನುವಂತಾಗಿದ್ದು ಬರಗಾಲ ಇದ್ದರು ಸಚಿವರ ಕಾರುಗಳಿಗೇನು ಕೊರತೆ ಇಲ್ಲ ಅಂತ ಒಂದು ಕಡೆ ಮೂವತ್ತ್ಮೂರು ಇನ್ನೋವಾ ಕಾರು ಇನ್ನೊಂದು ಕಡೆ ನೂತನ ಶಾಸಕ ಶಿವಗಂಗಾ ಬಸವರಾಜವರು ಚನ್ನಗಿರಿ ಕ್ಷೇತ್ರ ಎರಡು ಕೋಟಿ ರೂಪಾಯಿ ಮೌಲ್ಯದ ರೇಂಜ್ ರೋವರ್ ಕಾರ್ದನ್ನು ಖರೀದಿಸೋರು ದಸರಾಗೆ ಇದು ನಮ್ಮನ್ನು ಆಳುವವರ ಪರಿಸ್ಥಿತಿ ನ ಅಂದರೆ ಜನಸಾಮಾನ್ಯರು ಓಟ್ ಅವರು ಇನ್ನೂ ಕೂಡ ಮಳೆ ಬಂದಿಲ್ಲ ಬೆಳೆ ಇಲ್ಲ ಸಂಕಷ್ಟ ಬರಗಾಲ ಅಂತಿದ್ರೆ ಓಟ್ ಹಾಕಿಸ್ಕಂಡು ಗೆದ್ದವರಲ್ಲ ಅವರುಗಳು ಸರ್ಕಾರ ಮೂವತ್ತ್ಮೂರು ಕಾರ್ ತಗತ್ತದೆ ಶಾಸಕರು ಎರಡು ಕೋಟಿ ಕಾರ್ ತಗೋತಾರೆ ಸಾಕಷ್ಟು ಸುದ್ದಿ ಆಗ್ತದೆ ಎಲ್ಲ ಕಡೆ